ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕನ್ನಡ. ನಾನು ನಿಮ್ಮ ಕನ್ನಡದ ಹುಡುಗಿ ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ನಾನು ನಿನ್ನೆ ಒಂದು ಇದಕ್ಕೆ ಹೋಗಿದ್ದೆ, ಆಯುರ್ವೇದಿಕ್ದು. ಅದನ್ನು ನಿಮಗೆ ಹಾಕಿದ್ದೀನಿ ನೋಡಿ ಒಂದು ವಿಡಿಯೋದಲ್ಲಿ. ಅಲ್ಲಿ ಫ್ರೆಂಡ್ಸ್ ಬಿಡದಿ ಇದು, ಇದ್ರ ಹತ್ರ ಮಾಗಡಿ ರೋಡು ಬ್ಯಾಡ್ರಳ್ಳಿ ಅಂತ. ಅಲ್ಲಿ ಫ್ರೆಂಡ್ಸ್ ಅದು 20 ವರ್ಷದಿಂದನೂ ನಾಟಿ ಇದು ಔಷಧಿ ಕೊಡೋದು ಮತ್ತು ಎಲ್ಲ ಕಾಯಿಲೆಗೂ ನೋಡ್ತಾರೆ ಫ್ರೆಂಡ್ಸ್. ಆಮೇಲೆ ಆಯುಷ್ ಟಿ ವಿಲಿ ತೋರಿಸಿದ್ರು ಗುರುಜಿ ಹೆಸರು ಮರ್ತ್ಕೊಬಿಟ್ಟಿದ್ದೀನಲ್ಲ ಆ ಗುರುಜಿ ಹೆಸರು ಫ್ರೆಂಡ್ಸ್ ಈಗ ಸದ್ಯಕ್ಕೆ ನೆನಪೇ ಬತ್ತಾ ಇಲ್ಲ ಯಾಕೋ ಕಣೆ ತುದಿ ಬಾಯಿಲೈತೆ. ಗುರುಜಿ ಅಂತಲೇ ಅವ್ರಿಗೆ ಇನ್ನೊಂದು ಚೂರು ಮುಂದಕ್ಕೆ ಹೆಸರೈತೆ, ಅದ ಮೇಲೆ ಇನ್ನೊಂದು ಸರಿ ಹೇಳ್ತೀನಿ ಫ್ರೆಂಡ್ಸ್. ಆವಾಗ ನಾನು ಹೋಗಿದ್ದೆ ಅಲ್ಲಿ ಫ್ರೆಂಡ್ಸ್, ಎಲ್ಲ ಕಾಯಿಲೆಗೂ ಮೆಡಿಸನ್ ಇದೆ. ಆಮೇಲೆ ಅಲ್ಲಿಗೆ ಹೋಗ್ಬೇಕಾದ್ರೆ ನೀವು ಕ್ಯಾಶ್ ಅಮೌಂಟ್ ತಗೊಂಡೋಗ್ಬೇಕು. ಅಲ್ಲಿ ಗೂಗಲ್ ಪೇ ಫೋನ್ಪೇ ಏನೂ ಇರಲ್ಲ. ಮತ್ತು ಅಲ್ಲಿ ಮಧ್ಯಾಹ್ನ ಅನ್ನ ಸಾಂಬಾರು ಊಟ ಕೊಡ್ತಾರೆ, ಬಿಸಿ ಬಿಸಿ ಊಟನ. ಮತ್ತು ಸಂಡೇನೂ ಇರುತ್ತೆ. ಆಮೇಲೆ ಸ್ಕ್ರೀನ್ ಮೇಲೆ ಫೋನ್ ಎಲ್ಲ ಕೊಟ್ಟಿರ್ತಾರೆ. ನಾನು ವಿಡಿಯೋದಲ್ಲೂ ಫೋನ್ ನಂಬರ್ ಎಲ್ಲ ಹಾಕಿದ್ದೀನಿ ನೋಡಿ ಅದರಲ್ಲಿ, ಅದನ್ನು ನೋಡ್ಕೊಂಡು ನೀವು ಲಾಸ್ಟ್ ನಂಬರ್ 666 ಐತೆ ಅದಕ್ಕೆ ಮಾಡಿ ಆವಾಗ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಫ್ರೆಂಡ್ಸ್. ಅಪಾಯಿಂಟ್ಮೆಂಟ್ ಇಲ್ದಿದ್ರು ಹೋಗ್ಬೋದು. ಅದು ಮೆಜೆಸ್ಟಿಕ್ಕಿಂದಲೂ ಬಸ್ ಇದೆ ಇದಕ್ಕೆ, ಮಾಗಡಿ ಮಾಗಡಿ ರೋಡು ಬ್ಯಾಡ್ರಳ್ಳಿ ಅಂತ. ಎಲ್ಲ ಕಾಯಿ ಫ್ರೆಂಡ್ಸ್ ಕ್ಯಾನ್ಸರ್ಗೂ ಕೊಡ್ತಾರಂತೆ ಅಲ್ಲಿ. ನಾನು ಬ್ಯಾಕ್ ಪೇಯ್ನು ಹೋಗಿದ್ನಲ್ಲ, ನನಗೂ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆದರೆ ನಾನು ಇನ್ನೂ ಮೆಡಿಸಿನ್ ತಗೊಂಡಿಲ್ಲ, ನಾವು ಅಮೌಂಟ್ ಏನೂ ತಗೊಂಡೋಗಿರಲಿಲ್ಲ. ಅಲ್ಲಿ ಫ್ರೆಂಡ್ಸ್ ಎಲ್ಲ ರೀತಿ ಕಾಯಿಲೆ, ಗಂಟ್ಲು ಕಣ್ಣಿಗೊಂದು ಬಿಟ್ಟು. ಅಲ್ಲಿ ದೇವಸ್ಥಾನ ಮತ್ತು ಆಯುರಾಶ್ರಮ ಅಂತ ಅದು ಹೆಸರು. ನೀವೆಲ್ಲಿ ಇದ್ರ ಹತ್ರ ಹೋಗಿ ಮಾಗಡಿ ರೋಡು ಬ್ಯಾಡ್ರಳ್ಳಿ ಹತ್ರ ಹೋಗಿ ಆಯುರಾಶ್ರಮ ಅಂತ ಕೇಳಿ ಸಾಕು. ಅವರು ಫ್ರೆಂಡ್ಸ್ ನಮ್ಮನ್ನು ಮುಟ್ಟಿ ನೋಡಲ್ಲ, ಹಂಗೇನೆ ನಾವು ಅಲ್ಲಿ ಅವ್ರ ಮುಂದೆ ಹೋಗಿ ಆಶೀರ್ವಾದ ತಗೊಂಡು ಕೂತ್ಕೊಂಡ್ರೆ ಸಾಕು, ಅವರು ನಮ್ಮ ಕಾಯಿಲೆ ಎಲ್ಲನೂ ಕೇಳಿ. ಆಮೇಲೆ ಅಲ್ಲೇ ಇದೆ ಎಲ್ಲ. ಮತ್ತು ಕೊರಿ, ನೀವು ದುಡ್ಡಿಲ್ಲ ಅಂದರೆ ನೀವು ಮನೆಗೆ ಬಂದಮೇಲೆ ಆ ಬಿಲ್ದು ಫೋಟೋ ತೆಗೆದು ಕಳಿಸಿದ್ರೆ ಕೊರಿಯರ್ ಮಾಡ್ತಾರೆ ಫ್ರೆಂಡ್ಸ್. ಅಲ್ಲಿ ಫ್ರೆಂಡ್ಸ್ ಶುಗರು ಕಮ್ಮಿ ಆಗಿದೆ, ಕ್ಯಾನ್ಸರ್ ಕಮ್ಮಿ ಆಗಿದೆ. ನನಗೆ ಫ್ರೆಂಡ್ಸ್ ಯಾವ ಥರ ಗೊತ್ತಾಯಿತು, ನನಗೆ ನಂಬಿಕೆ ಬಂದಿಲ್ಲ ಕ್ಯಾನ್ಸರು ಕಾಯಿಲೆ ಹುಷಾರಾಗುತ್ತಾ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನಮ್ಮ ಜೊತೆ ಒಬ್ಬರು ಚಿಕ್ಕ ಏಜ್ ಲೇಡಿ ಒಬ್ಬರು ಬಂದಿದ್ದರು, ಅವ್ರ ಮಗುವಿಗೆ ಒಂದು 5 ವರ್ಷ ಆಗಿತ್ತು. ನಾನು ಅವ್ರನ್ನ ಕೇಳಿದೆ ಊಟ ಮಾಡ್ತಾಯಿದ್ರು, ಮೇಡಮ್ ನಿಮಗೇನು ಹುಷಾರಿಲ್ಲ ಅಂದೆ. ಅವರು ಓಪನ್ ಆಗಿ, ಮೇಡಮ್ ನನಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು. ನಾನು ಅವ್ರ ಪಕ್ಕದಲ್ಲೇ ಕೂತಿದ್ದೆ, ಪಾಪ ಇನ್ನೂ ಚಿಕ್ಕ ಏಜು. ಆಮೇಲೆ ಅವ್ರು ಹೇಳಿದ್ರು, ಮೇಡಮ್ ನನಗೆ ಕ್ಯಾನ್ಸರು ಅಂತ ಹೇಳಿದ್ರು. ಮೇಡಮ್ ಕ್ಯಾನ್ಸರು ಅಂದರೆ, ಇಲ್ಲ ಮೇಡಮ್ ನನಗೆ ಮೊದಲು ಹಾಸ್ಪಿಟ್ಲಿಗೆ ಅವ್ರು 2 ಸಲ ತೋರಿಸಿದ್ರಂತೆ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತು, ಬೆಂಗಳೂರಲ್ಲಿ ದೊಡ್ಡ ಹಾಸ್ಪಿಟ್ಲು ಕ್ಯಾನ್ಸರ್ಗೆ ಕಿದ್ವೈ ಹಾಸ್ಪಿಟ್ಲ್ ಇದೆ. ಕಿದ್ವೈಯಲ್ಲಿ ಫ್ರೆಂಡ್ಸ್ ಗಂಟ್ಲದ್ದು ನೋಡ್ತಾರೆ, ಇದು ಗಂಟಲಲ್ಲಿ ಥೈರಾಯ್ಡ್ ಇದ್ದರೆ ಅದೇ ಫ್ರೆಂಡ್ಸ್. ನಾನು ಫಿಶ್ ಟ್ಯಾಂಕ್ ಮುಂದೆನೇ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಏನಕ್ಕೆ ಫಿಶ್ ಟ್ಯಾಂಕ್ ಮುಂದೆ ಮಾಡ್ತಾಯಿದ್ದೀನಿ ವಿಡಿಯೋನ ಅಂದರೆ ಫ್ರೆಂಡ್ಸ್, ನಿನ್ನೆ ನಾನು ಫಿಶ್ ತಂದುಬಿಟ್ಟಿದ್ದೀನಿ ನೋಡಿ. 8, 10, 11, 12, 13 2 ಪಾಚಿ ಮೀನು ತಂದಿದ್ದೀನಿ. ಅದು ಫ್ರೆಂಡ್ಸ್ ಒಳಗಡೆ ಹೋಗ್ಕೊಂಡಿದೆ. ಇನ್ನೊಂದು ನಮ್ಮದು ಹಳೆ ಪಾಚಿ ಮೀನು, ಎಷ್ಟು ದಪ್ಪ ಆಗಿದೆ ಗೊತ್ತಾ. ಅದಂತೂ ಅದು ಎಲ್ಲಿ ಹೋಗಿ ಕೂತೈತೋ ಫಿಶ್ ಟ್ಯಾಂಕ್ ಒಳಗೆ ಕಾಣಿಸಲ್ಲ ಫ್ರೆಂಡ್ಸ್, ಮೇಲೆ ಹೋಗಿದೆ. ಅದಕ್ಕೆ ನಾನು ಫ್ರೆಂಡ್ಸ್ ನೀವು ಫಿಶ್ ನೋಡಲಿ ಅಂತ ಫಿಶ್ ಟ್ಯಾಂಕ್ ಮುಂದೆ ಮಾಡ್ತಾಯಿದ್ದೀನಿ. ನಾನು ವಾಶ್ ಮಾಡಿದ್ದೀನಿ. ಅದು ಫ್ರೆಂಡ್ಸ್ ಅದು ಲಾಸ್ಟ್ಗೆ ಹೋಗ್ಬಿಟ್ಟಿದೆ. ಹಾಂ ನೋಡಿ ಫ್ರೆಂಡ್ಸ್, ಇವಾಗ ನನ್ನ ಮಗಳು ಲೈಟ್ ಆನ್ ಮಾಡಿದ್ಲು. ಫಿಶ್ ಟ್ಯಾಂಕು ತುಂಬ ಚೆನ್ನಾಗಿ ಕಾಣ್ತಿದ್ದೀರಿ ನೋಡಿ. ನೋಡಿ ಫ್ರೆಂಡ್ಸ್, ನೋಡಿದ್ರ ಎಷ್ಟು ಫ್ರೆಂಡ್ಸ್. ಅದು ನಾನು ಫಿಶ್ ಟ್ಯಾಂಕ್ ತಂದು ಒಂದು 3 ವರ್ಷ ಆಯಿತು ನೋಡಿ. ಆ ಮನೇಲಿ ಇದ್ದಾಗ ತಂದು ಆವಾಗ ತಂದಿರೋದದು ಕಾಣಿಸ್ತಾ ಇದೆಯಾ, ಅಷ್ಟು ಉದ್ದ ಇದೆ ಒಳಗಡೆ ಮೋಟ್ರು. ಆಮೇಲೆ ಫ್ರೆಂಡ್ಸ್ ಇವಾಗ ತಂದಿದ್ದೀನಿ 2, ಅವು ಎಲ್ಲಿ ಮಲ್ಕೊಂಡು ನನಗೆ ಕಾಣಿಸ್ತಾ ಇಲ್ಲ. 2 ತಂದಿದ್ದೀನಿ ಮತ್ತೆ ಇವಾಗ. ಇದು ಗಿಡಗಳೆಲ್ಲ ನಾನು ಇವಾಗ ತಂದಿರೋದು ಫಿಶ್ ಟ್ಯಾಂಕಿಗೆ, ಫಸ್ಟ್ ತಂದಿರಲಿಲ್ಲ ನೋಡಿ ಫ್ರೆಂಡ್ಸ್. ಗಿಡಗಳು ಚೆನ್ನಾಗಿದೆಯಾ? ಇದು 120 ರೂಪಾಯಿ ಪ್ಯಾಕೆಟು. ಅದು ಫಿಶ್ ಎಲ್ಲ ಜೋಡಿ ಬಂದು 80 ರುಪೀಸು ಕಾಣಿಸ್ತದೆ. ಗಿಡಗಳು ತೋರಿಸ್ತಾ ಇದ್ದೀನಿ ಫಸ್ಟು ಫ್ರೆಂಡ್ಸ್. ಫಿಶ್ಶು ಅದೇ ಪಾಚಿದು ಎಲ್ಲಿದೆಯೋ ಫ್ರೆಂಡ್ಸ್ ಕಾಣಿಸ್ತದೆ. ಅದು ಮಾತ್ರ ನೋಡಿ ಹೆಂಗೆ ಕಾಣಿಸ್ತೈತೆ ರಾಜಹುಲಿ. ಅದೊಂದೇ ರಾಜಹುಲಿ ನಮ್ಮ ಮನೇಲಿ ಇವಾಗ, ಹಳೆ ಫಿಶ್ಶು. ಆಮೇಲೆ ಫ್ರೆಂಡ್ಸ್ ನೋಡಿ ಇವೆಲ್ಲ ವೈಟ್ದು ಟೋಟಲ್ ಫ್ರೆಂಡ್ಸ್. ನಾನು ಇವನ್ನ ನೋಡಿ ಇವಾಗ ಅಲ್ಲಿ ಹೋಗಿದೆ ಒಟ್ಟಿಗೆ ಟೋಟಲ್ 17, 15, 16 ಇದೆ ಇವಾಗ. ಇದು ಯೆಲ್ಲೋ ಕಲರ್ ಫಸ್ಟೇ ತಂದಿದ್ದು ಫ್ರೆಂಡ್ಸ್. ಅದು ನಾನು ಮನೆ ಖಾಲಿ ಮಾಡಬೇಕಾದ್ರೆ ಬಕೀಟ್ ಒಳಗೆ ಫಿಶ್ ಹಾಕಿಟ್ಟಿದೆ. ಒಂದಿನ ಫುಡ್ ಹಾಕೋದು ಮರ್ತು ನಾ ಒಂದು 10 ಸತ್ತೋಯ್ತು.
ಹಂಗಾಗಿ ಫ್ರೆಂಡ್ಸ್ ಅಲ್ಲಿ ಒಟ್ಟಿನಲ್ಲಿ ಫ್ರೆಂಡ್ಸ್ ಅವರು ಕೇಳಿದೆ ನಾನು, ಮೇಡಮ್ ನಿಮ್ಗೆ ಏನು ಹುಷಾರಿಲ್ಲ, ಸ್ಲೋ ಆಗಿ ಊಟ ಮಾಡ್ತಾಯಿದ್ರು. ಪಾಪ ಅವ್ರ ಹಸ್ಬೆಂಡು ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾಯಿತ್ತಂತೆ, ಅದು ಹೆಣ್ಣು ಪಾಪ ಹೆಣ್ಮಗಳು. ಆಮೇಲೆ ಅವ್ರನ್ನ ನೋಡಿ ನಂಗೆ ಸ್ವಲ್ಪ ಬೇಜಾರಾಯಿತು. ಆಮೇಲೆ ಮೇಡಮ್ ಕ್ಯಾನ್ಸರ್ ಇಲ್ಲಿ ಹುಷ್, ಅವ್ರ ಗಂಡನ್ನ ಕೇಳಿದೆ ನಾನು, ನಾನು ಮಾಮೂಲಿ ಮಾತಾಡಿಸ್ದೆ, ಯಾರಾದರೂ ಏನು ನಾನು ಮಾತಾಡಿಸ್ತೀನಿ. ಆಮೇಲೆ ಅವ್ರನ್ನ ಕೇಳಿದೆ, ಅಣ್ಣ ನಿಮಗೆ ಹಿಂಗಿಲ್ಲ ಅಕ್ಕ, ನಾವು 2 ಸಲ ಹಾಸ್ಪಿಟ್ಲಿಗೂ ಹೋಗಿದ್ದು. ಅವರಂದರು ಇದು ಹುಷಾರಾಗಲ್ಲ ಅಂದರೆ ಹಿಂಗೆ ಆಯುಷ್ ಟಿವಿಲಿ ತೋರ್. ಇವರು ಫ್ರೆಂಡ್ಸ್ 20 ವರ್ಷದಿಂದ ಮೆಡಿಸನ್ ಕೊಡ್ತಾರೆ ಅವರು, 1 ವರ್ಷ 2 ವರ್ಷ ಆಗಿಲ್ಲ. ಅಲ್ಲಿ ಗುರುಜಿ ಆಯುರ್ ಆಶ್ರಮ ಅಂತ, ಅಲ್ಲಿ ಫ್ರೆಂಡ್ಸ್ ಆ ವಾತಾವರಣ ಮತ್ತು ಆ ಆಶ್ರಮ ದೇವಸ್ಥಾನ ಇದೆ, ಮೆಡಿಟೇಷನ್ನು ಮಾಡಿಕೊಡ್ತಾರೆ. ಮತ್ತು ಫ್ರೆಂಡ್ಸ್ ನಮಗೆ ಆಯಿಲ್ ಮಸಾಜು ಸ್ಟೀಮು ಎಲ್ಲ ಥರನೂ ಇದೆ ಎಲ್ಲ ನೋಡಿ ಫ್ರೆಂಡ್ಸ್. ನಮ್ಮ ಫಿಶ್ಶು ಒಂದೇ ತಗ್ ಬಂದೈತೆ, ಅದಕ್ಕೆ ಅಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. ಆಮೇಲೆ ಫ್ರೆಂಡ್ಸ್ ನಾನು ಹೋಗಿದ್ದೆ, ನನಗೂ ಬ್ಯಾಕ್ ಪೇನ್ಗೆ ಅವರು ಹೇಳಿ ಬರೆದು ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಾನು ತಂದಿಲ್ಲ ಮೆಡಿಸನ್, ಇನ್ನು ಕೊರಿಯರ್ ಮಾಡಿಕೊಡ್ತಾರೆ. ನಮ್ಗೆ ಹೇಳಿದ್ದು ನನಗೆ ಅಮೌಂಟ್ ಇಲ್ಲ, ಯಾಕಂದ್ರೆ ಫ್ರೆಂಡ್ಸ್ 6,000 to 7,000 ಆಯಿತು. ಆದರೆ ಅವರು ದುಡ್ಡು ಅಲ್ಲಿ ಎಲ್ಲರೂ ಫ್ರೆಂಡ್ಸ್ 12,000 15,000 20,000 ತನಕ ತಗೊಂಡೋಗ್ತಾರೆ ಬಂದು. ಯಾಕೆ ಅಂದರೆ ಫ್ರೆಂಡ್ಸ್ ಅಲ್ಲಿ ಕ್ಲಿಯರಾಗಿ ಹುಷಾರಾಗುತ್ತೆ. ನಾನು ಆ ಲೇಡಿನ ಕೇಳಿದೆ, ಇಷ್ಟು ಚಿಕ್ಕ ಏಜ್ಗೆ ಪಾಪ ಈ ಥರ ಆಗಿತ್ತಲ್ಲ. ಆಮೇಲೆ ಇಲ್ಲ, ಇವಾಗ ಫಸ್ಟು ನಾನು ಅವ್ರಿಗೆ ಹೇಳಿದೆ ಓಪನಾಗಿ, ಮೇಡಮ್ ಸ್ವಲ್ಪ ಊಟ ಮಾಡಿ, ನೀವು ಈ ಥರ ಊಟ ಮಾಡದೇ ಇದ್ರೆ ಹೆಂಗೆ, ಇಷ್ಟು ಸ್ಲೋ ಆಗಿ ನೋಡಿ ಫ್ರೆಂಡ್ಸ್ ಇವಾಗ ಫಿಶ್ ಎಲ್ಲ ಒಂದೇ ತಕ್ಕಂತು, ಇಷ್ಟು ಸ್ಲೋ ಆಗಿ ತಿಂತಾ ಇದ್ದೀರಲ್ಲ ಅಂತ ಹೇಳಿದೆ. ಇಲ್ಲ ಮೇಡಮ್, ನಾನು ಮೊದಲು ಇಷ್ಟು ಊಟನೂ ತಿಂತಾ ಇರಲಿಲ್ಲ, ನಾನು ಊಟನೇ ಸೇರ್ತಾ ಇರಲಿಲ್ಲ, ವಾಮಿಂಟ್ ಆಗ್ತಾಯಿತ್ತು. ಆಮೇಲೆ ನಾನು ಅವ್ರಿಗೆ ಫ್ರೆಂಡ್ಸ್ ಹೇಳಿದೆ ಏನಂತ ಗೊತ್ತಾ, ನೀವು ಮನೇಲಿ ನೋಡಿ ಮಗು ಮತ್ತು ನಿಮ್ಮ ಹಸ್ಬೆಂಡ್ ಇದ್ದಾರೆ, ನೀವು ಸ್ವಲ್ಪ ಧೈರ್ಯವಾಗಿರಬೇಕು, ಮನುಷ್ಯಂಗೆ ಕಾಯಿಲೆ ಬರದೇ ಇರಲ್ಲ, ಅದಲ್ಲದೆ ನಿಮಗೆ ಇಲ್ಲಿ ಹುಷಾರಾಗುತ್ತೆ ಅಂತ ಭರವಸೆನೂ ಕೊಟ್ಟಿದ್ದಾರೆ. ಮತ್ತು ಈ ಥರ ಹುಷಾರಾಗುತ್ತೆ ಅಂತಲೂ ಈಗ ನನಗೆ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಊಟ ತಿಂತಾ ಇದ್ದೀನಿ ಪರವಾಗಿಲ್ಲ ಅಂತ ಹೇಳಿದ್ರು ಫ್ರೆಂಡ್ಸ್ ಅವರೇ. ಆದರೆ ಭಾಳ ಚಿಕ್ಕ ಏಜು. ಇನ್ನೊಬ್ರು ಫ್ರೆಂಡ್ಸ್ ಬೆಳಗಾಮಿಂದ ಬಂದಿದ್ದರು, ನನಗೆ ಅವರೇ ಕ್ಯಾಶ್ ದುಡ್ಡು ಕೊಟ್ಟರು, ನಾವು ಗೂಗಲ್ ಪೇ ಇಲ್ವಲ್ಲ, ಅವ್ರಿಗೆ ಗೂಗಲ್ ಪೇ ಮಾಡಿದೆ. ಅಲ್ಲಿಗೆ ಹೋದರೆ ಫ್ರೆಂಡ್ಸ್ ಮಾತ್ರ ಕ್ಯಾಶ್ ಪೇ ದುಡ್ಡು ತಗೊಂಡೋಗಿ, ಗೂಗಲ್ ಪೇ ಅದೇ ಫೋನ್ಪೇ ಅಲ್ಲೆಲ್ಲ ಇಲ್ಲ. ಆಮೇಲೆ ಅವರು ನೀವು ಯಾಕೆ ಬಂದಿದ್ದೀರಿ ಸರ್ ಅಂತಂದರೆ, ಅವರು ಗೌರ್ಮೆಂಟ್ ಜಾಬ್ ಕೆಲಸದಲ್ಲಿರೋದಂತೆ, ನಮ್ಮ ಜೊತೆಲೇ ಊಟ ಮಾಡಿದ್ರು, ಒಂದು 5-6 ಜನ ನಾವು ಊಟ ಮಾಡಿದೋ. ಆಮೇಲೆ ಕೇಳಿದೆ ನೀವು ಏನಕ್ಕೆ ಬಂದಿದ್ದೀರಾ ಅಂತ, ಮೇಡಮ್ ನಾವು ನಮ್ಮ ತಾಯಿಗೆ ಕ್ಯಾನ್ಸರ್ಗೆ ಔಷಧಿ ತಗೊಂಡು ಹೋಗಿ ಬಂದಿದ್ದೀವಿ, ಟಿವಿಲಿ ನೋಡಿದೆ, ಮತ್ತೆ ಒಂದು 2-3 ಜನ ಹುಷಾರಾಗಿರೋದನ್ನು ನೋಡಿದೆ ಅದಕ್ಕೆ ಅಂತ ಹೇಳಿದ್ರು. ಆಮೇಲೆ ಅವರು ಸ್ಕ್ಯಾನಿಂಗು ಎಕ್ಸ್ರೇದು ಎಲ್ಲ ತಂದಿದ್ದರು. ಅವರಿಂದ ನಾನು 22nd number, ಅವ್ರು 21. ನಾನು ಹಂಗೆ ನೋಡ್ತಾ ಇದ್ದೆ, ಅವರು ಅದನ್ನೆಲ್ಲ ಕೇಳಿದ್ರು ಅವ್ರಿಗೆ. ಆಮೇಲೆ ಎಲ್ಲ ಹೇಳಿದರು, ಬರೆದು ಕೊಟ್ಟರು ಅವರು ಫ್ರೆಂಡ್ಸ್. 12,000 ಆಯಿತು ಅವ್ರ ಮೆಡಿಸಿನ್ ನೋಡಿ. ಇವಾಗ ಎದ್ದು ಬಂತು ನಮ್ಮನ್ನು ಪಾಚಿಮಿ ಹಿಂಗೆ ಎದ್ದು ಬಂದಿದ್ದಾಯಿತು ನೋಡಿ ಫ್ರೆಂಡ್ಸ್. ಇನ್ನೆರಡು ಇದು ಕಂಡುಕೊಂಡಿದ್ದೆ ನೋಡಿ, ಯಾವುದಕ್ಕೆ ಗೊತ್ತಾ, ಮೋಟ್ರಿಗೆ ಚಿಕ್ಕದು ತಂದಿದ್ದಲ್ಲ ಅದು ಕಾಣಿಸ್ತಾ ಇದೆ, ಇಲ್ವೋ ನಿಮಗೆ ಗೊತ್ತಿಲ್ಲ. ಎರಡು ಅಲ್ಲಿ ಹೋಗಿದೆ ನೋಡಿ, ಕೆಳಗಡೆ ಒಂದು ಸ್ವಲ್ಪ ಬಾಲ ಕಾಣಿಸ್ತಾ ಇದೆ. ಎರಡು ಹೋಗಿ ಇದು ಕಂಡುಕೊಂಡಿದೆ ನೋಡಿ, ಇದಕ್ಕೆ ಮೀಸೆ ಬಂದವೆ, ಹಳೆಯದಕ್ಕೆ ಮೀಸೆ ಬಂದೈತೆ, ಅದಕ್ಕೆ ಕಾಣಿಸ್ತಾ ಇದೆ ಇವಾಗ ಮುಂದಗಡೆ ಮೀಸೆ. ಅದು ಪಾಚಿ ಮೀನು, ನೀವೆಲ್ಲ ನೆನ್ನೆ ತೊಗೊಂಡು ಬಂದು ಹಾಕಿರೋ. ನಾನು ಎಲ್ಲನೂ ವೈಟೇ ತಂದಿದ್ದೀನಿ ಫ್ರೆಂಡ್ಸ್, ವೈಟು ಇನ್ನೆರಡು ಮೂರು ಗೋಲ್ಡ್ ಕಲರು. ಆಮೇಲೆ ಅವ್ರಿಗೆ ನಾನು ಆ ಥರ ಹೇಳಿದೆ, ಮೇಡಮ್ ನೀವೇ ಇಷ್ಟು ಇದಾಗಿದ್ರೆ ಮನೇಲಿ ಪಾಪ ನನಗೆ ಅವ್ರ ಮಗಳು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಅಷ್ಟು ಹೊಟ್ಟೆ ಹೊರಗ್ಬಿಡ್ತು ಚಿಕ್ಕ ಹುಡುಗಿ. ಕೇಳಿದೆ ನೀನು ಏನು ಸ್ಟ್ಯಾಂಡರ್ಡ್ ಮಗ ಅಂತ, ಅವರು ಬೆಂಗಳೂರವ್ರೆ 2nd standard ಅಂತೂ. ಅವರು ಅಲ್ಲಿಗೆ ಬಂದು ಊಟ ಮಾಡ್ತಾ ಇರೋದು ಅಂತ ಅಂದರು. ನಾನು ಇಷ್ಟು ದಿವಸ ನನಗೆ ಊಟನೇ ಸೇರ್ತಾ ಇರಲ್ಲ ಮೇಡಮ್, ಇವಾಗ ಇಷ್ಟು ಅನ್ನ ತಿಂತಾ ಇದ್ದೀನಿ ಅಂತ ನಿಧಾನಕ್ಕೆ ಊಟ ಮಾಡಿದ್ರು. ಆಮೇಲೆ ಅವ್ರಿಗೆಲ್ಲ ಬರ್ಕೊಟ್ಟಿದ್ದೆ, ಅವ್ರು ಆಲ್ರೆಡಿ ಅವ್ರಿಗೆ ಅರ್ಧ ಕ್ಯೂರ್ ಆಗಿದೆ, ಆ ಮೆಡಿಸನ್ನೆಲ್ಲ ತಗೊಂಡು ಅವ್ರು ಹೋದರು. ಹಾಗೆ ಫ್ರೆಂಡ್ಸ್ ನನಗೂ ಕೊಟ್ಟಿದ್ದಾರೆ, ಆದರೆ ನಾನು ಇನ್ನೂ ಮೆಡಿಸನ್ ತಗೊಂಡಿಲ್ಲ ಬ್ಯಾಕ್ ಪೇನ್ಗೆ. ನನಗೆ ಬ್ಯಾಕ್ ಪೇನು ಈ ಥರ ಕೇಳ್ತಾರೆ ಅವರು, ಆದರೆ ಅವರು ನಮಗೆ ಸ್ವಾಮೀಜಿ ಓದ್. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್ ನಿಮಗೆ, ನಾನು ಆಯುಷ್ ಟಿವಿಲಿ ನೋಡಿದ್ದೀನಿ, ಮಧ್ಯಾಹ್ನದೊತ್ತು ಬರುತ್ತೆ ನೋಡಿ, ಎಷ್ಟೋ ಜನ ಅವ್ರಿಗೆ ಎಲ್ಲಿಂದಲೋ ನಿಮ್ಮ ಆಶೀರ್ವಾದ ತಗೋಬೇಕು ನಾವು ಅಂತ ಟಿವಿನಲ್ಲಿ ಅಷ್ಟು ಕೇಳ್ಕೊತಾ ಇರ್ತಾರೆ, ಬಂದು ನಿಮ್ಮ ಆಶೀರ್ವಾದ ತಗೋಬೇಕು ಅಂತ. ಆದರೆ ಅದಕ್ಕೆ ನಾನು ಫ್ರೆಂಡ್ಸ್ ಹೋದ ತಕ್ಷಣವೇ ಅವರ ಆಶೀರ್ವಾದ ತಗೊಂಡೆ, ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿಕೊಂಡು. ಅವರು ಕೇಳೋದಷ್ಟೇ ಫ್ರೆಂಡ್ಸ್. ಆದರೆ ಊಟ ಅಂತೂ ಬಿಸಿ ಅನ್ನ ಸಾಂಬಾರು ಕೊಡ್ತಾರೆ, ಅವ್ರ ಅನ್ನ ಸಾಂಬಾರು ಎರಡೇ ಕೊಡೋದು, ಆದರೆ ಅಷ್ಟು ಬಿಸಿ ಬಿಸಿ ಆಗಿರುತ್ತೆ ಫ್ರೆಂಡ್ಸ್. ನನಗೆ ತುಂಬ ಹೊಟ್ಟೆ ಹಸಿತ್ತು, ನಾನು ಗಾಡೀಲಿ ಹೋಗಿದ್ದೆ, ಬಸ್ಸಲ್ಲಿ ಹೋಗಬೇಕಿತ್ತು, ಅಯ್ಯೋ ಹೋಗ್ಬೋದಲ್ಲ ಅಂತ ಗಾಡೀಲಿ ಹೋದೆ. ಅದಲ್ಲದೆ ರೋಡೆಲ್ಲ ರೆಡಿ ಆಗಿತ್ತಲ್ಲ ಯಶವಂತಪುರದ ಹತ್ರ. ಆಮೇಲೆ ಹೊಟ್ಟೆ ಹಸ್ತಿತ್ತು ಫ್ರೆಂಡ್ಸ್. ಊಟ ಮಾತ್ರ ತುಂಬ ಚೆನ್ನಾಗಿ ಕೊಡ್ತಾರೆ, ಅನ್ನ ಸಾಂಬಾರು ಎರಡೇ ಬಿಡಿ, ಅಷ್ಟೇ ಸಾಕಲ್ಲ ನಮಗೆ ಹೊಟ್ಟೆ ಹಸ್ತಿರೋರಿಗೆ ಅಷ್ಟು ಫ್ರೆಂಡ್ಸ್. ಅಲ್ಲಿ ಒಟ್ಟಿನಲ್ಲಿ ನಿಮ್ಗೆ ಅಡ್ರೆಸ್ಸು ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಏನಿಲ್ಲ ಫ್ರೆಂಡ್ಸ್, ಅಡ್ರೆಸ್ಸು ನಿಮಗೆ ಜಾಸ್ತಿ ಹುಡ್ಕೋ ಅವಶ್ಯಕತೆಯೇ ಇಲ್ಲ.
ಮಾಗಡಿ ರೋಡು ಬ್ಯಾಡ್ರಲ್ಲಿ ಆಯುರ್ ಆಶ್ರಮ ಅಂತ ನೀವು ಯಾರನ್ನೇ ಕೇಳಿ ಹೇಳ್ತಾರೆ ಫ್ರೆಂಡ್ಸ್, ನನಗೆ ಗೊತ್ತಿಲ್ಲ. ಆಮೇಲೆ ಅವ್ರ ಫೋನ್ ನಂಬರ್ ತೋರಿಸಿದ್ರು, ನಾನು ಅದಕ್ಕೂ ಫೋನ್ ಮಾಡಿಲ್ಲ, ಮಾಡೋಕ್ಕಾಗಲಿಲ್ಲ, ಗಾಡಿ ಓಡಿಸಿದೆ. ಯಾರನ್ನೇ ಕೇಳಿ ನೀವು ಅದು ಅಡ್ರೆಸ್ ಅಲ್ಲಿಗೆ ಕರ್ಕೊಂಡು ಭಾರತ್ ನಗರ ಅಂತ, ಅದ್ರ ಮುಂದಕ್ಕೆ ಆಶ್ರಮಕ್ಕೆ ಹೋಗ್ತೀವಿ. ಯಾರನ್ನು ಕೇಳಿದ್ರು ನಿಮ್ಗೆ ಅಡ್ರೆಸ್ ಹೇಳ್ತಾರೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ಈಗ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಕೈಲಿ ಆಗದೆ ಇರೋ ಕೆಲಸ ಒಂದೊಂದ್ಸರಿ ಗುರೂಜಿಗಳು ನಮಗೆ ಹುಷಾರು ಮಾಡ್ತಾರೆ. ಯಾರ ಕೈಗುಣ ಯಾವ ಥರ ಇರುತ್ತೋ ನಾವೇನು ಹೇಳೋಕ್ಕಾಗಲ್ಲ. ಆಮೇಲೆ ಫ್ರೆಂಡ್ಸ್, ಅಲ್ಲಿ ಶಿವ ಪಾರ್ವತಿ ಗಣೇಶಂದು ಟೆಂಪಲ್ ಇದೆ. ಮೊದಲೇ ಹೋದ ತಕ್ಷಣ ಎಲ್ಲರೂ ದೇವಸ್ಥಾನದೊಳಗೆ ಹೋಗ್ತಾರೆ. ಆ ದೇವಸ್ಥಾನ ಅಲ್ಲಿ ಆ ತೋಟ ಮರ ಗಿಡಗಳು ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ನಿಮಗೆ ಆ ಥರ ಏನಾದರೂ ಇದ್ದರೆ ಫ್ರೆಂಡ್ಸ್, ನಾನು ಏನು ಗೊತ್ತಾ, ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನಾನು ನೋಡಿದ್ದು ಮತ್ತು ಅಲ್ಲಿ ಎಲ್ಲರೂ ಜನದ ಹತ್ರ ತಿಳ್ಕೊಂಡಿದ್ದು ಮತ್ತು ಅವರು ಸ್ವಾಮಿಗಳು ಗುರುಜಿಗಳು ಟಿ ವಿನಲ್ಲಿ ಮಾತಾಡುವಾಗ ಅಷ್ಟೊಂದು ಜನ ಫೋನ್ ಮಾಡಿ ನನಗೆ ಕಾಲು ಹುಷಾರಾಯಿತು, ಸೊಂಟ ಹುಷಾರಾಯಿತು, ಹಿಂಗೆಲ್ಲ ಆಯಿತು ಸ್ವಾಮೀಜಿ, ನಿಮ್ಮ ಆಶೀರ್ವಾದ ನಮಗೆ ಬೇಕು, ನಾವು ಬರ್ತೀವಿ ನಿಮ್ಮ ಆಶೀರ್ವಾದ ತಗೊಳೋಕ್ಕೋಸ್ಕರ ಬರ್ತೀವಿ ಅಂತಂದರೆ, ನಾವು ಇಲ್ಲೇ ಬೆಂಗಳೂರಲ್ಲೇ ಇದ್ದೀವಿ, ಏನಕ್ಕೆ ಹೋಗಬಾರ್ದು ಅಂತ ಫ್ರೆಂಡ್ಸ್. ನಾನು ಒಂದು ಸಲ ಹೋಗಿ ಬಂದೆ, ಆದರೆ ನಾವು ಮೆಡಿಸನ್ ಏನೂ ತಂದಿಲ್ಲ, ಕೊರಿಯರಲ್ಲೂ ತಗೋಬೋದು, ಬೆಂಗಳೂರಲ್ಲೂ ಸಿಗುತ್ತೆ ಅಂತ ಹೇಳಿದ್ದಾರೆ. ನಾನು ಫ್ರೆಂಡ್ಸ್, ನನಗೆ ಅಲ್ಲೇ ಸುಸ್ತಾಗೋಯಿತು, ನಾನು ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಇನ್ನೊಂದು ಸಲ ಹೋದಾಗ ಫ್ರೆಂಡ್ಸ್ ನಾನು ವಿಡಿಯೋ ಮಾಡಾಕ್ತೀನಿ. ಫ್ರೆಂಡ್ಸ್ ನೋಡಿ, ನಮ್ಮ ಫಿಶ್ ಎಲ್ಲ ಚೆನ್ನಾಗಿದೆಯಾ ನೋಡಿ, ನೆನ್ನೆ ತಗೊಂಡು ಬಂದಿದ್ದು ಇದು ಫ್ರೆಂಡ್ಸ್, ಎಲ್ಲ ವೈಟ್ದು. ಫ್ರೆಂಡ್ಸ್ ನಿಮಗೂ ಏನಾರು ಇದ್ದರೆ ಹೋಗಿ ಹುಷಾರು ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇದೊಂದು ನಂದು ಅದೇ ಹಳೇದು, ಇದು ಇದು ಫಿಶ್ ನೋಡಿ, ಅಲ್ಲಿ ಎರಡು ಅಂಟ್ಕೊಂಡಿದ್ದೆ ಅದೇ. ಓಕೆ ಫ್ರೆಂಡ್ಸ್, ಬಾಯ್. ನನ್ನ ಫಿಶ್ ಟ್ಯಾಂಕ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.